ಸುತ್ತಲೂ ಪ್ಲಾಂಟಿಂಗ್ ಮಾಡಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಒಂದು ಮಳೆ ಬಿದ್ದಿರುತ್ತೆ, ಇನ್ನೊಂದು ಮಳೆ ಯಾವಾಗ ಬರುತ್ತೆ ಗೊತ್ತಿರಲ್ಲ. ಈ ರಿಸ್ಕ್ ಬೇಡ ಅಂತ ಫಸ್ಟ್ ಗುಂಡಿದೆ ಚೆನ್ನಾಗಿ ನೆಲೆಸ್ತೀರ, ಗಿಡಗಳು ಚೆನ್ನಾಗಿ ನೆಂದಿರಲ್ಲ, ನೀರು ಹೋಗಿ ಚೆನ್ನಾಗಿ ಕ್ಲೀನಾಗೆಲ್ಲ ಹಾಕ್ಬಿಟ್ಟು ಆ ಏನೋ ಅದಕ್ಕೆ ಸ್ವಲ್ಪ ಫಂಗಿಸೈಡು ಸ್ವಲ್ಪ ಈ ಪೆಸ್ಟಿಸೈಡ್ನ ಇಟ್ಟಾಗ ಏನಾಗುತ್ತೆ, ರೂಟ್ ಶಾಕ್ ಆಗುತ್ತೆ. ಆ ರೂಟ್ ಶಾಕ್ ಆದಾಗ ಏನಾಗುತ್ತೆ, ಆ ರೂಟ್ ಶಾಕ್ ಆದಾಗ ಸ್ವಲ್ಪ ಏರ್ ಗ್ಯಾಪ್ ಬಂದಿರೋ ರೂಟ್ ಪಕ್ಕ ಈ ಟರ್ಮೈಟ್ಸೋ ಇನ್ನೊಂದು ಹುಳನೋ ಅಥವಾ ಬೇರೆ ಫಂಗಸ್ಸೋ ಬೆಳೆಯೋ ಚಾನ್ಸ್ ಇದೆ. ಅದು ಸ್ವಲ್ಪ ಫಂಗಿಸೈಡು ಮತ್ತು ಇದನ್ನು ಹಾಕ್ಬಿಟ್ಟು ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಗಿಡ ಹಾಕಿದ್ರೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಇನಿಷಿಯಲ್ ಸ್ಟೇಜ್ ಆಫ್ ಪ್ರೊಟೆಕ್ಷನ್. ಈ ಗಿಡ ಹಾಕುವಾಗ ನೀವು ಪ್ರೈಮರಿ ರೋಸ್ ಸಮೇತ ಹಾಕಿರ್ತೀರ, ಇದು ಚೆನ್ನಾಗಿ ನಾಪ್ಕೊಳ್ಳಿ. ಪ್ರೈಮರಿ ರೋಸ್ ತೊಗರಿ ಇರ್ಬೋದು, ಇಲ್ಲ ಮುಟ್ಟಿದ್ರೆ ಮುನಿ ಗಿಡ ಇರ್ಬೋದು, ಇವೆಲ್ಲ ಇರ್ತಾವಲ್ಲ, ಅವ್ರೇನು ಹೇಳಿದ್ರಲ್ಲ ಅದು ಸೊಪ್ಪು ಒಂದೇ ಸೊಪ್ಪು ಇಂಥ ಸೊಪ್ಪುಗಳೆಲ್ಲ ಹಾಕಿ ಅದೇನೋ ಒಂದು ಪ್ರೈಮರಿ ರೋಸ್ ಹಾಕಿರ್ತೀರ. ಆ ಪ್ರೈಮರಿ ವಸ್ತು ರೋಲ್ ಏನಾಗುತ್ತೆ, ಈ ಗಿಡ ಒಂದು ಎರಡು ವರ್ಷ ಫೀಲ್ಡಲ್ಲಿ ಎಸ್ಟಾಬ್ಲಿಷ್ ಅವ್ರಿಗೂ ಸಪೋರ್ಟ್ ಮಾಡುತ್ತೆ, ಒಂದೂವರೆ ವರ್ಷ ಎರಡು ವರ್ಷ. ಆಮೇಲೆ ತೊಗರಿ ಹಾಕಿದ್ರೆ ಏನಾಗುತ್ತೆ, ಒಣಗ್ಬಿಡುತ್ತೆ. ಅರ್ಥ ಆಯ್ತಾ? ತೊಗರಿ ಹಾಕಿದ್ರೆ ಏನಾಗುತ್ತೆ, ಒಣಗುತ್ತೆ. ತೊಗರಿ ಹಾಕಿದ್ರೆ ಒಣಗಿದ ತಕ್ಷಣ ಏನಾಗುತ್ತೆ, ತೊಗರಿ ಹೋಯ್ತು ಅಂತ ಗೊತ್ತಾಗುತ್ತೆ. ಆ ತೊಗರಿಲಿರ್ತಕ್ಕಂಥ ಸತ್ವನೆಲ್ಲ ಶ್ರೀಗಂಧ ತಗೊಂಡಿರುತ್ತೆ, ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಹೌದು ಇಲ್ಲಿಗೆ ಕನೆಕ್ಷನ್ ಬಂದಿದೆ, ಅದರಿಂದ ತಗೋತಾ ಇದೆ, ಅಲ್ಲಿಗೆ ತೊಗರಿದು ಕತೆ ಮುಗೀತು, ಗೊತ್ತಾಗ್ಬಿಡುತ್ತೆ ಅಲ್ಲ ಸಿಂಪ್ಟಮ್ಸ್. ತೊಗರಿ ಇನ್ನೇನು ಮುಗೀತು ಅನ್ನಾಗ ನೀವು ಶ್ರೀಗಂಧ ಹಾಕ್ಬೇಕಾದ್ರೆ ಪಕ್ಕದಲ್ಲಿ ಈ ಒಂದು ಶ್ರೀಗಂಧದ ಸಸಿನ ಒಂದೂವರೆ ಅಡಿ ಎರಡು ಅಡಿ ಸುತ್ತಲಲ್ಲಿ ಒಂದು ಮೂರು ಗಿಡನ ನೀವು ನೆಡಿ ಇಟ್ಟಿವಿ. ಒಂದು ಕಡೆ ಸಸ್ಪೇನಿಯಾ ಏನಂತೀರಿ ನೀವು, ಸಕ್ಸೆ ಮರ ಸಕ್ಸೆ ಅಂತೀರ, ಅದು ನೆಕ್ಸ್ಟು ಕ್ಯಾಶುರೇನಾ ಕ್ಯಾಶುರೇನಾ ಅಂತೀರಿ, ಸರ್ವೆ ಮರ ಸರ್ವೆ ಮರ, ಇನ್ನೊಂದು ನುಗ್ಗೆ ಮರ. ಈ ಒಂದು ಮೂರು ಮರ ತುಂಬ ಫಾಸ್ಟಾಗಿ ಬೆಳೀತಕ್ಕಂಥ ಮರಗಳನ್ನ ನೀವು ಸ್ವಲ್ಪ ತಯಾರಿಟ್ಕೊಂಡಿರ್ಬೋದು. ಯಾಕೆ ಅಂದರೆ ಈ ಆ ಒಂದು ಪ್ರೈಮರಿ ಹೋಸ್ಟ್ ಹೋದ್ಮೇಲೆ ಸೆಕೆಂಡ್ರಿ ಹೋಸ್ಟು ಕನೆಕ್ಷನ್ ಶುರುವಾಗುತ್ತೆ ಈ ಗಿಡಕ್ಕೆ. ಈ ಮೂರು ಮರದ್ದು ನೀವು ಲಕ್ಷಣಗಳನ್ನು ನೋಡಿದ್ರೆ ಎಲ್ಲ ಮರ ನೇರವಾಗಿ ಮುಗಿದೆ, ಯಾವ ಮರನೂ ಈ ಮರಕ್ಕೆ ನೆರಳು ಕೊಡಲ್ಲ. ಅಬ್ಸರ್ವ್ ಮಾಡಿದ್ದೀರಾ, ಯಾವ ಮರನೂ ಈ ಮರಕ್ಕೆ ನೆರಳು ಕೊಡಲ್ಲ. ಹಾಗಾಗಿ ಈ ಸುತ್ತಲೂ ಬಂದಿರೋ ಮರಗಳು ರೂಟ್ ಕನೆಕ್ಷನ್ ಮೂರು ಮರದಿಂದ ಬರುತ್ತದೆ. ಶುರುವಾಗುತ್ತೆ ಬೆಳಿಗ್ಗೆ, ಆ ಮರದ್ದು ಏನಿರುತ್ತಲ್ಲ ಕಂಡೀಷನ್ ನೋಡ್ತಾ ಇರಿ. ಈ ಮರನ ಏನಾದರೂ ಆ ಮರ ಸಪ್ರೆಸ್ ಮಾಡಕ್ಕೆ ಹೋದ್ರೆ ಆ ಮರನ ನೀವು ಪ್ರೂವ್ ಮಾಡಿ ಇಡಬೇಕು, ಕಟ್ ಮಾಡಿ ಸ್ವಲ್ಪ ಗ್ರೋತ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಈ ಮರ ಬೆಳೆಸ್ಬೇಕು. ಒಂದೇ ಜಾತಿ ಮರ ಹಾಕೋದು, ಒಂದೇ ಜಾತಿ ಮರ ಹಾಕ್ಬೋದು ನೀವು, ಒಂದೇ ಜಾತಿ ಮರದಿಂದ ಅಡ್ವಾಂಟೇಜಸ್ ಕಮ್ಮಿ ಇರ್ತದೆ. ಅದಕ್ಕೆ ಬೇರೆ ಬೇರೆ ಮರ ಹಾಕಿದ್ರೆ ಅಂದರೆ ಬೇರೆ ಬೇರೆ ಮರದ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ಗಳು ಹೋಗ್ತವೆ, ಬೇರೆ ಬೇರೆ ಮರದಿಂದ ಬೇರೆ ಬೇರೆ ಅಡ್ವಾಂಟೇಜ್ ಇದ್ರಿಂದ ಇದಕ್ಕೆ ಅಡ್ವಾಂಟೇಜ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಆಯ್ತಾ? ಈ ಕೋಲಾರ ಕಡೆ ಹೋದ್ರೆ ರೇಷ್ಮೆ ಬೆಳೆದಿದೆ, ಆ ರೇಷ್ಮೆನೂ ಕೂಡ ಹೋಸ್ಟಾಗಿ ಯೂಸ್ ಮಾಡ್ತಾರೆ. ಅರ್ಥ ಆಯ್ತು? ಇದು ನೀವು ಸಾಧಾರಣವಾಗಿ ಸ್ಯಾಂಡಲ್ ಬೆಳಿಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಇನಿಷಿಯಲ್ ಕೇರ್ಸ್ ಎಲ್ಲ ಇದೆ. ಒಂದೊಂದಾಗಿ ಈ ಮರ ಬೆಳೆಯೋಕ್ಕೆ ಶುರುವಾದ ತಕ್ಷಣ ಆ ಮರದ ಇರುತ್ತಲ್ಲ ಸಪೋರ್ಟು, ಈ ಮರಕ್ಕೆ ಸಿಕ್ಕಿರುತ್ತೆ. ಆಮೇಲೆ ನೀವೊಂದು 8 ವರ್ಷ ಅಥವಾ 6 ವರ್ಷ ಆದಮೇಲೆ ಏನಂತೆ ಆ ಪಕ್ಕದಲ್ಲಿರೋ ಮರಗಳು ಆಟೋಮೆಟಿಕಲಿ ಹೋಗ್ತಿವೆ. ಇದು ಒಂದು. ಇನ್ನೊಂದು, ಈ ಸ್ಯಾಂಡಲ್ ರೂಟ್ಸ್ ಏನಂತಲ್ಲಿ ಇಲ್ಲೇ ಇರಲ್ಲ, ಆ ರೂಟ್ಸ್ ಸ್ಪ್ರೆಡ್ ಆಗಿ ಶುರುವಾಗುತ್ತೆ ಬೇರೆ ಕಡೆಗೆಲ್ಲ. ಆಯ್ತಾ? ಈಗ ನೀವು ಒಂದು ಮರದಿಂದ ಇನ್ನೊಂದು ಮರಕ್ಕೆ 5 ಮೀಟರ್ ಡಿಸ್ಟೆನ್ಸ್ ಇಟ್ಟಾಗ ಈ ಮಧ್ಯದಲ್ಲಿ ಜಾಗ ಇರ್ತದೆ, ಈ ಜಾಗದಲ್ಲಿ ನೀವು ಪಪಾಯ ಇಲ್ಲ ಯಾವ್ದನ್ನ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಫ್ರೂಟ್ ಬಿಟ್ಟು ನಿಮಗೆ ದುಡ್ಡು ಬರೋಂಥ ಕ್ರಾಪ್ ಇರ್ತಾವಲ್ಲ ಲೋಕಲ್ಲಾಗಿ ಬೆಳೆಯೋದು, ಆ ಕ್ರಾಪ್ಗಳು ಬಿಸಿಲನ್ನ ತಗೊಂಡು ಬೆಳೀತಕ್ಕಂಥ ಕ್ರಾಪ್ಗಳನ್ನ ಒಂದು 5 ವರ್ಷದವರೆಗೂ ಬೆಳೆಸ್ಬೋದು. ಬೆಳೆಸಿದ್ರೂ ಇರ್ಬೋದು, ಬೆಳೆಸಿದ್ರೆ ಒಳ್ಳೇದು. ಯಾಕೆ ಅಂತಂದರೆ ಅನ್ವಾಂಟೆಡ್ ಯಾವಾಗಲೂ ವೀಡ್ಸ್ ಬಂದು ಇನ್ಯಾವುದೋ ಮುಳ್ಳಿನ ಗಿಡ ಬೆಳ್ಕೊಳ ಬದಲು ಸ್ವಲ್ಪ ಟ್ರ್ಯಾಕ್ಟರ್ ಪ್ಲೋಯಿಂಗ್ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಇದು 5 ವರ್ಷದವರೆಗೂ ಒಂದಿಷ್ಟು ಎತ್ತರ ಆಗಿ ಒಂದಿಷ್ಟು ಬರುತ್ತಲ್ಲ ಕವರ್ ಕ್ರೌನ್ ಕವರ್ ಆಗಿ ನೆರಳು ಬೇರೆ ಬೀಳೋವರೆಗೂ ಬೇರೆ ಬಿಸಿಲು ಇಷ್ಟ ಆಗ್ತಕ್ಕಂಥ ಕ್ರಾಪ್ಗಳೆಲ್ಲ ಅದನ್ನು ಬೆಳೆಸ್ಕೊಂಡು ನೀವು ಅಗ್ರಿಕಲ್ಚರ್ ಕ್ರಾಪ್ ಇರ್ಬೋದು, ರಾಗಿ ಬೆಳಿಬೋದು, ಜೋವರ್ ಬೆಳಿಬೋದು, ಯಾವ್ದು ಬೇಕಾದ್ರೂ ಬೆಳಿಬೋದು. ಯೂಶ್ವಲ್ ಆಗಿ ಏನಾಗುತ್ತೆ, ಸ್ಯಾಂಡಲ್ ಸೂಟ್ ಆಗೋದು ಡ್ರೈ ಲ್ಯಾಂಡ್ಸ್ಗೆ ಜಾಸ್ತಿ. ಇದನ್ನು ನಾವು ಸ್ಲೈಡಲ್ಲಿ ಹೇಳಿದ್ದೆ. ಜಾಗೂಡಲ್ಲಿ
ಬಹಳ ಮರಳು ಮರಳು ಮಿಶ್ರಿತ ಮಣ್ಣಿರ್ತಕ್ಕಂಥ ಕೆಂಪು ಮಣ್ಣುಗಳಲ್ಲಿ ಇಷ್ಟ ಆಗುತ್ತೆ. ಇವಾಗ ಕ್ವಶನ್ ಬರುತ್ತೆ, ಸರ್ ಕಪ್ಪು ಮಣ್ಣಿದ್ರೆ ಆಗಲ್ವಾ? ಯಾಕಂದರೆ ಬಿಜಾಪುರ ಸೈಡ್ ಹೋದ್ರೆ ಕಪ್ಪು ಮಣ್ಣಿದೆ, ಕಪ್ಪು ಮಣ್ಣಿದ್ರೆ ಆಗಲ್ವಾ ಅಂತ ಕ್ವಶನ್ ಬರುತ್ತೆ. ಕಪ್ಪು ಮಣ್ಣಲ್ಲೂ ಸ್ಯಾಂಡಲ್ ಹಾಕಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಏನಾಗ್ತಿದೆ ಸ್ಯಾಂಡಲ್, ಅಲ್ಲಿ ಕಪ್ಪು ಮಣ್ಣಲ್ಲಿ ಭಾಳ ಕ್ಲೇ ಇರ್ತದೆ. ಈ ಭಾಳ ಕ್ಲೇ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಡ್ರೈ ಆದ ತಕ್ಷಣ ಕ್ಲೇ ಎಲ್ಲ ಮುದುರ್ಕೊಂಡ್ಬಿಟ್ಟಾಗುತ್ತೆ, ಕ್ರ್ಯಾಕ್ಸ್ ಬರ್ತದೆ. ಈ ಕ್ರ್ಯಾಕ್ಸ್ ಬಂದಾಗ ಏನಾಗುತ್ತೆ, ಈ ಒಂದು ಮರದ ಬೇರ್ ಏನಿರುತ್ತಲ್ಲ ಆ ಬೇರು ಗಾಳಿಗೆ ಎಕ್ಸ್ಪೋಸ್ ಆಗುತ್ತೆ. ಆ ಗಾಳಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಆ ಬೇರಿನ ಬೆಳವಣಿಗೆ ನಿಂತ್ಕೊಳ್ಳೋದು, ಕುಂಠಿತ ಆಗುತ್ತೆ. ಆವಾಗ ಇದ್ರದ್ದು ಗ್ರೋತ್ ಕುಂಠಿತ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅವರು, ಕಪ್ಪು ಮಣ್ಣಲ್ಲಿ ಯಾರನ್ನ ಬೆಳೆದಿದ್ರೆ ಆ ಕ್ರ್ಯಾಕ್ಸ್ ಬಂದ ತಕ್ಷಣವೇ ಒಂದು ಪ್ಲೋಯಿಂಗ್ ಒಂದು ಡಿಸ್ಕೋ ಏನೋ ಆಪರೇಟ್ ಮಾಡಿಬಿಟ್ಟು ಆ ಮಣ್ಣನ್ನು ಕ್ರ್ಯಾಕ್ನ ಮುಚ್ಚುತ್ತಾರೆ. ಅರ್ಥ ಆಗ್ತಿದೆಯಾ? ಇದೆಲ್ಲ ಸ್ವಲ್ಪ ಇರಿಗೇಷನ್ ಕೊಡ್ತಾರೆ, ಇದರೆಲ್ಲ ಮ್ಯಾನೇಜ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಬಟ್ ಕೆಂಪು ಮಣ್ಣಲ್ಲಿ ಏನು ಪ್ರಾಬ್ಲಮ್ಸ್ ಬರಲ್ಲ, ಇದು ನಿಮಗೆ ತಿಳುವಳಿಕೆಗಳು. ನೆಕ್ಸ್ಟು, ಈ ಮರದಿಂದ ಇನ್ನೊಂದು ಮರ ಈ ಕಡೆ ಲೈನ್ ಉದ್ದ, ನಮ್ಮ ಲೈನ್ ಇರ್ತಲ್ಲ ಈ ಲೈನ್, ಇದು ಲೈನ್ ಮಧ್ಯೆ ನಾನು ಹೇಳಿದೆ, ಈ ಲೈನ್ನಲ್ಲಿ 5 ಮೀಟರ್ ಇಟ್ಟಿರ್ತೀರ, ಅಲ್ಲಿ ನೀವು ಒಂದು ನಿಂಬೆ ಹಣ್ಣಿನ ಸಸಿನೋ ಯಾವ್ದಾರ ಒಂದು ರೆಡಿ ಇಟ್ಕೋಬೇಕು. ಯಾಕೆಂದರೆ ಈ ಕ್ರಾಪ್ ದಾಟಿ ರೂಟ್ ಹೋಗುತ್ತೆ ಮುಂದಕ್ಕೆ, ಆ ರೂಟ್ಗೆ ಆ ಒಂದು ಕ್ರಾಪ್ನ ಒಂದು ರೂಟ್ ಸಿಗಬೇಕು. ಅವಾಗ ಏನಾಗುತ್ತೆ, ನಿಂಬೆ ಹಣ್ಣಿನ ರೂಟ್ ಕೂಡ ಇದಕ್ಕೆ ಹೋಗ್ತದೆ, ಸಪ್ಲೈ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್. ಅವಾಗ ನಿಂಬೆ ಹಣ್ಣು ಆಗುತ್ತೆ, ಒಂದು 5-6 ವರ್ಷಕ್ಕೆ ನಿಂಬೆ ಹಣ್ಣು ಸತ್ತು ಹೋಗುತ್ತೆ ಸಂಪೂರ್ಣ. ಅದನ್ನ ಅಲ್ಲೇ ತೋರಿಸೋದು ಫೋಟೋಸ್ ನಿಮಗೆ ಲಾಸ್ಟು, ಅಲ್ಲ ಅರ್ಥ ಆಯ್ತಲ್ಲ ಈಗ, ಅಲ್ಲಲ್ಲ ನಿಂಬೆ ಹಾಕಬೇಕು. ಸರ್ ನಾನೇನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಮರ ಬೆಳೆದ್ರೆ ಮರ ಬೇರೆ ಸತ್ತೋದ್ರೆ ಬೇಜಾರಿಲ್ಲ, ಸ್ಯಾಂಡಲ್ ಸಾಕಬಾರ್ದು. ಅರ್ಥ ಆಗ್ತಿದೆ? ಯಾಕೆಂದ್ರೆ ಆ ಮರ ಸತ್ತರೆ ಏನಾಗುತ್ತೆ, ನಿಮ್ಗೆ ಲಾಸ್ ಆಗಲ್ಲ, ಬಟ್ ಇಲ್ಲ ಸ್ಯಾಂಡಲ್ ಸತ್ತರೆ ಲಾಸ್ ಆಗುತ್ತೆ ನಿಮಗೆ 1,000 ರೂಪಾಯಿ. ಆ ಮರದ ಸತ್ವ ಇದಕ್ಕೆ ಹೋದ್ರೆ ಏನಾಗುತ್ತೆ, ನಿಂಬೆ ಹಣ್ಣಿನ ಸತ್ವ ಏನಂತೆ ಸ್ಯಾಂಡಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಸ್ಯಾಂಡ್ಲಿಗೆ ಅನುಕೂಲ ಆಗ್ತಕ್ಕಂಥ ಮರಗಳನ್ನ ಬೆಳೆದು ಅದಕ್ಕೆ ಏನು ಸಪ್ಲೈ ಮಾಡೋಕ್ಕಾಗುತ್ತೆ ನ್ಯೂಟ್ರಿಯೆಂಟ್ಸ್ನ, ಅದನ್ನು ಬರೀ ಗಮನ ಕೊಡಿ. ಇಲ್ಲಿ ನಿಮ್ಗೆ 5 ವರ್ಷ 6 ವರ್ಷ ಆಯಿತು, ಈಗ ನಿಂಬೆ ಹಣ್ಣು ಹೋಗ್ತಾ ಇದೆ, ಇಲ್ಲಿ ಸುತ್ತಲಿರೋ ಮರ ಇನ್ನೊಂದು ಸ್ವಲ್ಪ ದಿವಸ ತಡ್ಕೊಳ್ಳುತ್ತೆ. ಅಷ್ಟು ಒಳಗಡೆ ಈ ಒಂದು ಏನು 4 ಸಸಿ ಬೆಳೆಸಿರ್ತಿರೋ ಆ ಮಧ್ಯಕ್ಕೆ, ಅಂದರೆ 5 ವರ್ಷದವರೆಗೂ ನೀವು ಬೆಳೆ ಏನೋ ಬೆಳ್ಕೊಂಡಿರ್ತೀರ, ಅದರದ್ದು ಉತ್ಪನ್ನ ತಕ್ಕೊಂಡಿರ್ತೀರ, ಮಧ್ಯ ಈ ಜಾಗ ಇತ್ತಲ್ಲ ಎರಡು ಲೈನ್ ಮಧ್ಯೆ, ಆ 4 ಗಿಡಗಳ ಮಧ್ಯೆ ಒಂದು ಪರ್ಮನೆಂಟ್ ಹೋಸ್ ಥರ ಕೊಡ್ಕೊಡು. ಆ ಪರ್ಮನೆಂಟ್ ಹೋಸ್ ನಿಮಗೆ ಮಾವಿನದಿರ್ಬೋದು, ಇಲ್ಲ ಬಿಕ್ಕಿ ಇರ್ಬೋದು, 15-20 ವರ್ಷ ಇರ್ತಕ್ಕಂಥ ಯಾವ್ದಾರು ಹಣ್ಣಿನ ಗಿಡಗಳು, ಸ್ವಲ್ಪ ಈ ಡಾರ್ಫ್ ವೆರೈಟಿಗಳು ಬರ್ತಾವಲ್ಲ, ಹೈ ಇಲ್ಡಿಂಗ್ ಡಾರ್ಫ್ ವೆರೈಟಿ, ಅಂಥವನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡು ರೆಡಿ ಇಟ್ಕೊಡು. ಹೇಳಿದ ಅರ್ಥ ಆಯ್ತಾ? ನೀವು ಯಾವುದಾದ್ರು ಫಾರೆಸ್ಟ್ರಿ ಕ್ರಾಪ್ಸ್ನೇ ಬೆಳೆಸ್ಬೇಕು ಅಂತ ಹೋದರೆ, ಟಿಂಬರ್ ಬೆಳೆಯ ಮರನೇ ಬೆಳೆಸ್ಬೇಕು ಅಂತ ಹೋದರೆ, ಟಿಂಬರ್ ಮರನ ಸ್ಯಾಂಡಲ್ ಜೊತೆಗೆ ಹಾಕಿದಾಗ ಅದಕ್ಕೂ ಇದಕ್ಕೂ ಜಾಸ್ತಿ ಕಾಂಪಿಟೇಷನ್ ಬರ್ತದೆ. ಯಾಕೆಂದರೆ ಅದರದ್ದು ಪ್ರೈಮರಿ ಪ್ರಾಡಕ್ಟ್ ಒಂದು ವುಡ್, ಇದರದ್ದು ಪ್ರೈಮರಿ ಪ್ರಾಡಕ್ಟ್ ಒಂದು ವುಡ್, ಎರಡು ಒಂದೇ ಇರೋದ್ರಿಂದ ಕಾಂಪಿಟೇಷನ್ ಆಗ್ತದೆ. ನೀವು ಹಣ್ಣಿನ ಗಿಡ ಹಾಕಿದ್ರೆ ಏನಾಗುತ್ತೆ, ಈಗ ಶ್ರೀನಿವಾಸಪುರ ಕಡೆಯಲ್ಲಿ ಹೋದರೆ ಮಲ್ಲಿಕ ವೆರೈಟಿ ಆರ್ಕನ್ಸ ವೆರೈಟಿ ಹಾಕಿದ್ದಾರೆ, ಅಲ್ಲೇನಾಗುತ್ತೆ, ಈ ಮರ ದೊಡ್ಡದಾದ ತಕ್ಷಣ ಏನಾಗುತ್ತೆ, 10 ಕೆಜಿ ಕೊಡ್ತಿದ್ದ ಮರ ಏನಾಗುತ್ತೆ, 5 ಕೆಜಿ ಕೊಡ್ತದೆ, ತೊಂದರೆ ಇಲ್ಲ, ಬೇಜಾರಿಲ್ಲ, ತೊಂದರೆ ಇಲ್ಲ. ಅಂತವೇನೋ ಫ್ರೂಟ್ ಕ್ರಾಪ್ಸ್ ಹಾಕಿದ್ರೆ ಈಲ್ಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಫ್ರೂಟು, ಬಟ್ ಇದು ಬೆಳೀತಾ ಇರಲ್ಲ, ತೊಂದರೆ ಇಲ್ಲ. ಬಟ್ ನೀವು ಟ್ರೀ ಕ್ರಾಪ್ಸ್ನ ಬೆಳೆದಾಗ ಈಗ ಟೀಕ್ ಬೆಳೆ ಕೊಡ್ತೀವಿ, ಮೀರಿಯಾಡೋಬಿ ಹೇಳ್ತೀವಿ, ಮೀರಿಯಾಡೋಬಿ ತೋರಿಸಿದ್ರೆ ಆಗ ಸೈಡು ಏನಾಯಿತು, ಮೀರಿಯಾಡೋಬಿ ಎತ್ತರಕ್ಕೆ ಹೋಗುತ್ತೆ, ಒಂದು 4-5 ವರ್ಷ ಆದಮೇಲೆ ನೆರಳಾಗುತ್ತೆ, ಸ್ಯಾಂಡಲ್ಗೆ ಬಿಸಿಲು ಬೇಕು, ಅದು ನೆರಳು ಕೊಡ್ತಾ ಇರುತ್ತೆ, ಬಿಸಿಲಿಗೆ ಅವಕಾಶ ಕೊಡಲ್ಲ, ನೀವೇನು ಮಾಡ್ತೀರ, ಯಾರನ್ನ ಕರೆಸ್ತೀರಾ, ಏ ನೋಡಪ್ಪ ಮೇಲ್ಗಡೆ ಇರೋಲ್ಲ ಟೊಂಗೆನೆಲ್ಲ ಕಡ್ದಾಕ್ಬಿಡು ನಮ್ಮ ಸ್ಯಾಂಡಲ್ ಬೆಳಿಗ್ಗೆ ಅಂತ, ಅವ್ನು ಬರ್ತಾರೆ ಟೊಂಗೆ ಕೊಡೆ ಹೋಗ್ತಾನೆ, ಆ ಟೊಂಗೆಲ್ಲ ಮರದ ಮೇಲೆ ಬೀಳುತ್ತೆ, ಆ ಬೆಳಿತಿರ ಮರ ಏನಾಗುತ್ತೆ, ಮೂರು ಕೆಳಗೆ ಬೀಳುತ್ತೆ ಮುಂದ್ಗಡೆ, ಆ ಮೇಲ್ಗಡೆ ಟೊಂಗೆ ಮುರಿದಾಗ ಏನಾಗುತ್ತೆ, ಆ ಟೊಂಗೆಯಿಂದ ಮಳೆ ನೀರು ಏನಾಗುತ್ತೆ ಒಳಗೆ ಹೋಗುತ್ತೆ, ನೀವೇನು ಬೆಳಿತಿರ್ತೀರ ಆ ಒಳಗಡೆ ಕಂಡ ಏನಿರುತ್ತೆ, ಆಳು ಟೊಟ್ಟಿಗೆ ನೀರು ಹೋಗುತ್ತೆ, ನೀರು ಹೋಗಿದ್ರೆ ಎಲ್ಲ ಹ್ಯಾಲೋ ಆಗುತ್ತೆ, ಟೋಳ್ ಆಗುತ್ತೆ ಮರ. ಅರ್ಥ ಆಗ್ತೀರಾ? ಸೊ ಇವನ್ನೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯ. ಅದಕ್ಕೆ ನಾವು ಶ್ರೀಗಂಧ ಏ ಜಂಗ್ಲಿ ಮರ ಅದು ತಗೊಂಡ್ಬಂದು ಹಾಕ್ಬಿಟ್ರೆ 15 ವರ್ಷ ನಿಶ್ಚಿಂತಾಗಿರ್ಬೋದು, 15 ವರ್ಷ ಆದ್ಮೇಲೆ ಹೋಗಿ ನೋಡ್ಕೊಂಡ್ರೆ ಬರ್ತದೆ ನಮ್ಗೆ ಈಲ್ಡು. ಈ ಒಂದು ಕಾನ್ಸೆಪ್ಟ್ಸ್ ಇರ್ತಾವಲ್ಲ, ಆ ಕಾನ್ಸೆಪ್ಟ್ ಎಲ್ಲ ಶ್ರೀಗಂಧಕ್ಕೆ ವರ್ಕ್ ಆಗಲ್ಲ. ಶ್ರೀಗಂಧ ಭಾಳ ಸೆನ್ಸಿಟಿವ್ ಅಲ್ಲ, ನೀವು ಬಾರ್ಕ್ನೂ ಕೂಡ ಡ್ಯಾಮೇಜ್ ಮಾಡೋಂಗಿಲ್ಲ, ಅದು ಬಾರ್ಕ್ ಈಸ್ ಎ ಪ್ರೊಟೆಕ್ಟಿವ್ ಲೇಯರ್. ಆ ಬಾರ್ಕ್ನ ತೆಗೆದ್ರಿ ಅಂದರೆ ಹುಳ ಉಪ್ಪಡೆ ಹೋಗೋ ಚಾನ್ಸ್ ಜಾಸ್ತಿ ಇರ್ತದೆ, ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. ಇನ್ನೊಂದು, ನೀವು 5 ಮೀಟರ್ ಇಟ್ಟಾಗಲೂ ಕೂಡ
ಆ ಬ್ರ್ಯಾಂಚ್ ಸ್ವಲ್ಪ ಸ್ಪ್ರೆಡ್ ಆದಾಗ ಟ್ರ್ಯಾಕ್ಟರ್ ಮೂವ್ಮೆಂಟ್ಸ್ ಇರ್ತಾವಲ್ಲ ಅವೆಲ್ಲ ನಿಲ್ಲಿಸ್ಬೇಕು. ಸಣ್ಣ ಮರದಲ್ಲಿ ಓಕೆ, ಟ್ರ್ಯಾಕ್ಟರ್ ಡ್ಯಾಮೇಜ್ ಮಾಡಲ್ಲ ಅನ್ನೋರ್ಗೂ ಓಕೆ, ಟ್ರ್ಯಾಕ್ಟರ್ ಡ್ಯಾಮೇಜ್ ಮಾಡುತ್ತೆ, ಮೇಲ್ಗಡೆ ಕೊಂಬೆ ಇರ್ಬೋದು ಕೆಳಗಡೆ ರೂಟ್ ಇರ್ಬೋದು, ಆ ಡ್ಯಾಮೇಜ್ ಮಾಡುತ್ತೆ ಅಂದಾಗ ಏನಂತೆ ನೀವು ನಿಲ್ಲಿಸ್ಬೇಕು. ನಮ್ದಾರಿ ಪ್ಲಾಂಟೇಶನ್ ಕೇಳಿದ್ದೀರಾ, ಐ ಡಿ ಹಳ್ಳಿ ಮಧುಗಿರಿ ಕೇಳಿದಿರ ಯಾರಾದರೂ ಕೇಳಿದಿರ ಯಾರಾದರೂ? ಹಾಂ, ಅಲ್ಲಿ 17 ವರ್ಷದ ಮರ ನನ್ನೆದುರಿಗೆ ಆರ್ವೇಸ್ಟ್ ಮಾಡಿದ್ರಿಗೆ ಅದು 17 ವರ್ಷದ ನಾವು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ, ಫೋಟೋ ಎಲ್ಲ ತಗೊಂಡ್ವಿ. ಭಾಳ ಬೇಜಾರಾಯ್ತು, ಯಾಕೆಂದರೆ ಅವರೊಂದು ಮರಕ್ಕೆ ಒಂದು 10 kg ಈಲ್ಡ್ ಎಕ್ಸ್ಪೆಕ್ಟ್ ಮಾಡಿದ್ರು, ಪಾಪ ತಪ್ಪಿಲ್ಲ ಬರ್ತಿತ್ತು ಅದು. ಬಟ್ ಇವ್ರೇನು ಮಾಡಿದರು, ಈ ಟ್ರ್ಯಾಕ್ಟರ್ ಆಪ್ರೇಷನ್ ಮಾಡುವಾಗ ಮಧ್ಯದಲ್ಲಿ ನೋಡ್ಕೊಂಡಿಲ್ಲ, ಆ ಕೊಂಬೆಗಳೇನು ಮುರಿದಿದ್ವಲ್ಲ, ಆ ಕೊಂಬೆಗಳು ಮುರಿದಿದ್ದರಿಂದ ನೀರು ಎಂಟ್ರಿ ಆಗಿಬಿಟ್ಟು ಒಳಗಡೆ ಅದನ್ನೆಲ್ಲ ಹಾರ್ಟ್ನ ತಿಂದ್ಬಿಡಿ ಮಳೆ ನೀರು. ಏನು ಮಾಡ್ತೀರಿ? ಇವೆಲ್ಲ ನಮಗೆ ಲೆಸನ್ಸ್, ಇದೆಲ್ಲ ಪುಸ್ತಕದಾಗ ಬರೆದಿದ್ದಿಲ್ಲ. ನಾನು ಹೇಳ್ತಾ ಇರೋದು ನಾನು ಕಣ್ಣಾರ ಹೋಗಿ ನೋಡಿದ್ದು, ಬೇರೆ ಫೀಲ್ಡಲ್ಲಿ ತಿಳ್ಕೊಂಡಿದ್ದು, ಬೇರೆ ರೈತರ ಹತ್ರ ಮಾತಾಡಿದ್ದು ನಾನು ನಿಮ್ಗೆ ಹೇಳ್ತಾ ಇರೋದು. ಯಾಕೆಂದ್ರೆ ಎಷ್ಟೋ ವಿಚಾರಗಳು ಪುಸ್ತಕಕ್ಕಿನ್ನೂ ಬಂದಿಲ್ಲ, ಅರ್ಥ ಆಯ್ತಾ? ಅದಕ್ಕೆ ಇವೆಲ್ಲ ಭಾಳ ಕೇರ್ಫುಲ್ಲಾಗಿ ಪ್ರಿಕಾಷನ್ಸ್ ತೊಗೊಂಡು ಪ್ರತಿದಿನ ಅಥವಾ ವಾರಕ್ಕೊಂದ್ಸರಿ ಸ್ವಲ್ಪ ಟೈಮ್ ಕೊಟ್ಕೊಂಡು ಪ್ರತಿ ಮರದ ಹತ್ರ ಹೋಗಿ ನಿಂತ್ಕೊಂಡು ಅದ್ರ ಕಂಡೀಷನ್ ಹೆಂಗಿದೆ, ಅದಕ್ಕೇನು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ನೋಡಿದ್ರೇ ನಿಮ್ಮ ಲೋಕಲಲ್ಲೇ ಸುಮಾರು ಸೊಲ್ಯೂಷನ್ ಸಿಗುತ್ತೆ.